ಗುಂಡ್ಲುಪೇಟೆ ತಾಲೂಕಿನ ಭೀಮನಭೀಡು ಗ್ರಾಮದಲ್ಲಿ ಚನ್ನಶೆಟ್ಟಿ ಗೋಕುಲಮ್ಮ ದಂಪತಿಗಳ ನಿವಾಸದಲ್ಲಿ ಸಾಂಕೇತಿಕವಾಗಿ ವಿದ್ಯುತ್ ಸೌಲಭ್ಯ ಕಲ್ಪಿಸುವ ಮೂಲಕ ಬೆಳಕು ಯೋಜನೆಗೆ ಚಾಲನೆಯನ್ನು ನೀಡಿದರು. ಬೆಳಕು ಯೋಜನೆಗೆ ಚಾಲನೆ ನೀಡಿದ ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಸಿಎಸ್ ನಿರಂಜನ್ ಕುಮಾರ್, ಕಡು ಬಡತನದಿಂದ ಕೂಡಿರುವ ವಿದ್ಯುತ್ ಸಂಪರ್ಕವಿಲ್ಲದೆ ಜೀವನ ಸಾಗಿಸುತ್ತಿದ್ದ ಕುಟುಂಬಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದೆ. ಇದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಬಡವರ ಕಷ್ಟಕ್ಕೆ ಸ್ಪಂದಿಸುವ ಕಾರ್ಯಕ್ರಮವಾಗಿದೆ. ಆರ್ಥಿಕವಾಗಿ ಹಿಂದುಳಿದ ಕುಟುಂಬದವರಿಗೆ ನೀಡುವ ಉಚಿತ ಯೋಜನೆಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಭೀಮನಬೀಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿಜಿ ಶಿವಕುಮಾರ್, ಸದಸ್ಯರಾದ ಮಹಾದೇವ ಶೆಟ್ಟಿ ಇತರರು ಉಪಸ್ಥಿತರಿದ್ದರು. ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಹೇಳಿದ ಹಾಗೆ ಇದು ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ. ಇದು ಬಡವರ ಪರವಾಗಿ ಸ್ಪಂದಿಸುವಂತದ್ದು ಒಂದು ಕಾರ್ಯಕ್ರಮ. ಇದು ಯಾರಿಗೆ ನಿಜವಾಗಿ ಶಕ್ತಿ ಇಲ್ಲ, ಯಾರು ಹಣ ಕೊಟ್ಟು ಅವ್ರ ಮನೆ ಕನೆಕ್ಷನ್ ತಗೊಳ್ಳಿಕ್ಕೆ ಆಗ್ತಿರ್ಲಿಲ್ಲ, ಅಂತವರ್ಗಳಿಗೆ ಇದು ಉಚಿತವಾಗಿ ಕೊಡಬೇಕು ಅನ್ನೋದ್ರಲ್ಲಿ ಇರುವಂತದ್ದು. ಇದು ಇದಕ್ಕೆ ಒಂದು ರೂಪಾಯಿ ಖರ್ಚು ಮಾಡಂಗಿಲ್ಲ. ಇದಕ್ಕೆ ನಿಮ್ ಮನೆ ಒಳಗಡೆ ಬಲ್ಬ್ ಪುರ್ಸುವವರೆಗೂ ಅವ್ರಿಗೆ ಜವಾಬ್ದಾರಿ ಇರ್ತದೆ. ಆ ತರದಲ್ಲಿ ಯಾರ್ಯಾರ ಮನೆಗೆ ಇವತ್ತವರೆಗೆ ಕರೆಂಟ್ ಇಲ್ಲ ಅಂತವರ್ಗಳಿಗೆ ಇವತ್ತು ಸಂಪರ್ಕವನ್ನ ಕಲ್ಪಿಸಿ ವೈರಿಂಗ್ ಅನ್ನ ಮಾಡಿ ಅಲ್ಲಿ ಬೆಳಕನ್ನ ಕೊಡ್ತಿರುವಂತದ್ದು, ಸ್ವಲ್ಪ ಉರಿಯೋ ಮಾಡ್ತಿರುವಂತದ್ದು.